ಸೊ ವೀಕ್ಷಕರೇ ಆಲ್ರೆಡಿ ಸಂಚಿಕೆ ಸಂಚಿಕೆಯಂತೂ ಎಲ್ಲರೂ ಕೂಡ ನೋಡಿರ್ತೀರ ನಾವು ಕೂಡ ಒಂದು ವಿಡಿಯೋ ಮಾಡಿದ್ವಿ ಆದರೆ ಕೊನೆ ಕ್ಷಣದಲ್ಲಿ ಬಿಗ್ ಬಾಸ್ ಅಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಟ್ವಿಸ್ಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನೀವು ಎಲ್ಲರೂ ಕೂಡ ಮಾನಸ ಅವರು ಬಿಗ್ ಬಾಸ್ ಮನೆಯಿಂದ ಈಚೆ ಬರ್ತಾರೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ರು ಇವನ್ ಕೂಡ ನಾವು ಕೂಡ ಅಂದ್ಕೊಂಡಿದ್ವಿ ಸೋಷಿಯಲ್ ಮೀಡಿಯಾದಲ್ಲಂತೂ ನೀವು ನೋಡ್ಬೋದು ನ್ಯೂಸ್ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಬಿಗ್ ಬಾಸ್ ಮನೆಯಿಂದ ಈಗ ಮಾನಸ ಅವರು ಎಲ್ಮೆಟ್ ಆಗಿದ್ದಾರೆ ಅಂತ ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋದು ಮಾನಸ ಅವರಲ್ಲ ಹಂಸ ಅವರು ಬಿಗ್ ಬಾಸ್ ಮನೆಯಿಂದ ಎಲ್ಮಿನೆಟ್ ಆಗಿದ್ದಾರೆ ನಿಜವಾಗ್ಲೂ ಇದೊಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಸೋಷಿಯಲ್ ಮೀಡಿಯಾದಾಗ್ಲಿ ಬಿಗ್ ಬಾಸ್ ಮನೆಯಲ್ಲಾಗಲಿ ಎರಡರಲ್ಲೂ ಕೂಡ ಇವಾಗ ಮಾನಸ ಅವರಿಗೆ ಅತಿ ಹೆಚ್ಚು ವೋಟ್ ಕಮ್ಮಿ ಬಂದಿದೆ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ವೋಟಿಂಗ್ ರಿಸಲ್ಟ್ ಯಾವ ಥರ ಇತ್ತು ಅಂತೇಳ್ಬಿಟ್ಟು ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಎಲ್ಲ ಕಡೆ ನ್ಯೂಸ್ ಸ್ಪ್ರೆಡ್ ಏನು ಅಂತಂದರೆ ಮಾನಸ ಅವರು ಬಿಗ್ ಬಾಸ್ ಮನೆಯಿಂದ ಈಚೆ ಬಂದಿದ್ದಾರೆ ಅಂತ ಅಂತೇಳ್ಬಿಟ್ಟು ನ್ಯೂಸ್ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿತ್ತು ಬಟ್ ಆದರೆ ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಇದೊಂದು ಬಿಗ್ ಟ್ವಿಸ್ಟ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಹಂಸ ಅವರು ಎಲ್ಮಿನೇಟ್ ಆಗಿರೋದು ನಿಜವಾಗ್ಲೂ ಒಂದು ಬೇಸರ ಸಂಗತಿ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಿದ್ದಾರೆ ಅದರಲ್ಲೂ ಮನೆಯಲ್ಲಿ ಒಂಬತ್ತು ಮಂದಿ ನಾಮಿನೇಟ್ ಆಗಿದ್ದರು ಒಂಬತ್ತರಲ್ಲಿ ಏಳು ಜನ ಸೇವ್ ಆದರು ಅದರಲ್ಲಿ ಲಾಸ್ಟಲ್ಲಿ ಇಬ್ಬರು ಬಂದಿದ್ದು ಯಾರು ಅಂತಂದರೆ ನಮ್ಮ ಮೋಕ್ಷಿತಾ ಅವರು ಮತ್ತು ಹಂಸ ಅವರು ನಿಜವಾಗ್ಲೂ ಇದು ಶಾಕಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಮಾನಸ ಅವರು ಹಂಸ ಅವರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಇಲ್ಲಿ ಬಿಗ್ ಟ್ವಿಸ್ಟ್ ಏನು ಅಂತಂದರೆ ಯಾಕಂದರೆ ಮೋಕ್ಷಿತಾ ಅವರು ಲಾಸ್ಟಲ್ಲಿ ಸೇವ್ ಆಗ್ತಾರಲ್ಲ ಅದು ನಿಜವಾಗ್ಲೂ ಬಿಗ್ ಶಾಕಿಂಗ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಸೊ ನಾಲ್ಕನೇ ವಾರದಲ್ಲಿ ಈಗ ಮೂರನೇ ಸ್ಪರ್ಧಿಯಾಗಿ ಹಂಸ ಅವರು ದೊಡ್ಡ ಮನೆಯಿಂದ ಈಚೆ ಬಂದಾಗಿದೆ ಇನ್ನು ಮೋಕ್ಷಿತಾ ಪೈ ಅವರು ಸೇಫಾಗಿ ದೊಡ್ಡ ಮನೆಯಲ್ಲಿ ಇವಾಗ ಇದ್ದಾರೆ ಇನ್ನು ಎಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡಿದ್ದು ಏನಪ್ಪ ಅಂತಂತ ಅಂದರೆ ಹಂಸ ಅವರು ಸೇಫಾಗಿ ಇರ್ತಾರೆ ಮಾನಸ ಅವರು ಹೆಲ್ಮೆಟ್ ಹಾಕ್ತಾರೆ ಅಂತ ಬಟ್ ಇದರಲ್ಲಿ ಬಿಗ್ ಟ್ವಿಸ್ಟ್ ಆಗಿದೆ ಅಂತಲೇ ಹೇಳ್ಬೋದು ಸೊ ವೀಕ್ಷಕರೇ ಇನ್ನು ನಿಮ್ಮ ಅನಿಸಿಕೆಯ ಪ್ರಕಾರ ಮಾನಸ ಅವರು ಎಲ್ಮೆಟ್ ಆಗದೆ ಮನೆಯಲ್ಲಿ ಉಳ್ಕೊಂಡಿದ್ದು ಬೆಸ್ಟಾ ಅಥವಾ ಹಂಸ ಅವರು ಎಲ್ಮೆಟ್ ಆಗ್ಲಾರೆ ಮನೆಯಲ್ಲಿ ಉಳ್ಕೋಬೇಕಿತ್ತ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಯಾಕಂದರೆ ಸೋಷಿಯಲ್ ಮೀಡಿಯಾಲಲ್ಲಿ ನೀವು ಕೂಡ ನೋಡಿರ್ತೀರಾ ಹಂಸ ಅವ್ರ ಬಗ್ಗೆ ಏನು ಒಪಿನಿಯನ್ ಇತ್ತು ಮಾನಸ ಅವ್ರ ಬಗ್ಗೆ ಏನು ಒಪಿನಿಯನ್ ಇತ್ತು ಅಂದ್ಬಿಟ್ಟು ಇವಾಗ ಇಲ್ಲಿ ಒಪಿನಿಯನ್ ಇಂಪಾರ್ಟೆಂಟ್ ಆಗಲಿಲ್ಲ ಇನ್ನು ಎಲ್ಮೆಟ್ ಆಗಿದ್ದು ಹಂಸ ಅವರು ಬಟ್ ಮಾನಸ ಅವರು ಸೇಫ್ ಆಗಿ ಇದ್ದಾರೆ ಇದ್ರ ಬಗ್ಗೆ ಮಿಸ್ ಮಾಡಿದೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಸೊ ವೀಕ್ಷಕರೇ ಶನಿವಾರ ಮತ್ತು ಭಾನುವಾರದ ಸಂಚಿಕೆಯನ್ನು ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪರು ನಡ್ಸ್ಕೊಡೋಕ್ಕಾಗಲಿಲ್ಲ ಇನ್ನು ಇದಕ್ಕೆ ಕಾರಣ ಏನು ಅಂತಂದ್ಬಿಟ್ಟು ಎಲ್ಲರಿಗೂ ಕೂಡ ಗೊತ್ತು ಆದರೆ ಶನಿವಾರದ ಸಂಚಿಕೆಯನ್ನು ಯೋಗರಾಜ್ ಭಟ್ ಅವರು ಹೇಗೆ ನಡೆಸ್ಕೊಟ್ರು ಮತ್ತು ಭಾನುವಾರದ ಸಂಚಿಕೆ ಇವಾಗ ಸುಜನ್ ಅವರು ನಡೆಸ್ಕೊಟ್ಟಿದ್ದಾರೆ ಇದು ಹೇಗೆ ಮೂಡಿ ಬಂತು ಅಂತಂದ್ಬಿಟ್ಟು ಇದನ್ನು ಕೂಡ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಇದೇ ರೀತಿಯ ಬಿಗ್ ಬಾಸ್ ಅಪ್ಡೇಟ್ಗಳನ್ನ ತಿಳ್ಕೊಳೋಕೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ